ಬ್ರಿಟನ್ ವೈರಸ್ ಮಹಾಸ್ಫೋಟಕ್ಕೆ ಬೆದರಿದ ಭಾರತ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಪತ್ರ ಹೊಸ ವರ್ಷಾಚರಣೆಯ ಸಂದರ್ಭ ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸೋದಿಕ್ಕೆ ಈಗಾಗಲೇ ಕೇಂದ್ರದಿಂದ ಸೂಚನೆ ಬಂದಿದೆ ಬ್ರಿಟನ್ ವೈರಸ್ ಮಹಾಸ್ಫೋಟಕ್ಕೆ ಬೆದರಿದಂತಹ ಭಾರತ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಈಗ ಪತ್ರ ರವಾನೆ ಆಗಿರುವಂತದ್ದು ಆಯಾ ರಾಜ್ಯದಲ್ಲಿನ ಪರಿಸ್ಥಿತಿಯನ್ನ ನೋಡಿಕೊಂಡು ಪರಿಸ್ಥಿತಿಗೆ ಅನುಗುಣವಾಗಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟೆಚ್ಚರವನ್ನ ವಹಿಸಬೇಕು ಅದೆಲ್ಲವನ್ನ ಕೂಡ ತೆಗೆದುಕೊಳ್ಳಬೇಕು ಅನ್ನುವಂತ ಸೂಚನೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಬಂದಿದೆ ಸೂಪರ್ ಸ್ಪ್ರೆಡರ್ ವೈರಸ್ ಹರಡದಂತೆ ಕ್ರಮ ತೆಗೆದುಕೊಳ್ಳಿ ಕೇಂದ್ರದಿಂದ ಬಂದಂತ ಸೂಚನೆ ಇದು ಜನದಟ್ಟಣೆಯ ಕಾರ್ಯಕ್ರಮಗಳಿಗೆ ನಿರ್ಬಂಧವನ್ನ ವಿಧಿಸಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ವಹಿಸಿ ಚಳಿಗಾಲದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಿ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಈ ಸೂಚನೆಯನ್ನ ನೀಡಿದ್ದಾರೆ ಸೂಪರ್ ಸ್ಪ್ರೆಡರ್ ವೈರಸ್ ಹರಡದಂತೆ ಎಲ್ಲ ಕ್ರಮವನ್ನ ತೆಗೆದುಕೊಳ್ಳಿ ಜೊತೆಗೆ ಜನದಟ್ಟಣೆಯ ಕಾರ್ಯಕ್ರಮಗಳಿಗೆ ಅವಕಾಶ ನೀಡಬೇಡಿ ನಿರ್ಬಂಧ ವಿಧಿಸಿ ಹೊಸ ವರ್ಷಾಚರಣೆಯ ಸಂದರ್ಭ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ವಹಿಸಿ ಅಂತ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ ರಾಜೇಶ್ ಭೂಷಣ್ ರಾಜ್ಯಗಳು ಮತ್ತೆ ನೈಟ್ ಕರ್ಫ್ಯೂ ಅನ್ನು ಹೇರಬಹುದು ನೈಟ್ ಕರ್ಫ್ಯೂ ಹೇರುವ ಅಧಿಕಾರ ರಾಜ್ಯಗಳಿಗೆ ಬಿಟ್ಟಂತ ವಿಷಯ ಕೇಂದ್ರ ಸರ್ಕಾರ ಬ್ರಿಟನ್ ವೈರಸ್ ಹರಡದಂತೆ ತಡೆಯೋದಿಕ್ಕೆ ನೈಟ್ ಕರ್ಫ್ಯೂ ಹೇರಬಹುದು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿದೆ ಬ್ರಿಟನ್ ವೈರಸ್ ಹರಡದಂತೆ ತಡೆಯಲು ನೈಟ್ ಕರ್ಫ್ಯೂ ಹೇರಬಹುದು ಹೇಗಾದರೂ ಮಾಡಿ ಈ ವೈರಸ್ ಅನ್ನ ಅಲ್ಲಿಯೇ ತಡೆಗಟ್ಟಬೇಕು ಹರಡದಂತೆ ನೋಡಿಕೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ರಾಜ್ಯಗಳು ಮತ್ತೆ ನೈಟ್ ಕರ್ಫ್ಯೂ ಹೇರೋದಿಕ್ಕೆ ಅಧಿಕಾರವನ್ನ ನೀಡಿದೆ ಕೇಂದ್ರ ಸರ್ಕಾರ ಆಯಾ ರಾಜ್ಯಕ್ಕೆ ಅನುಗುಣವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಿ ಜೊತೆಗೆ ಸುಮ್ಮನೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಹೊಸ ವರ್ಷಾಚರಣೆ ಡಿಸೆಂಬರ್ 30 31 ಜನವರಿ 1 ರಂದು ಕಠಿಣ ಕ್ರಮವನ್ನ ಜಾರಿಗೊಳಿಸಬೇಕು ಅಂತ ಈಗ ಸೂಚನೆಯನ್ನ ನೀಡಲಾಗಿದೆ ಬ್ರಿಟನ್ ವೈರಸ್ ಹರಡದಂತೆ ತಡೆಯೋದಿಕ್ಕೆ ನೈಟ್ ಕರ್ಫ್ಯೂ ಹೇರಲೂಬಹುದು ಅಂತ ಕೇಂದ್ರ ಸೂಚನೆಯನ್ನ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಅಧಿಕಾರ ನೀಡಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್